ಆತ್ಮೀಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೆಯ ತರಗತಿಯ ಮೊದಲನೆಯ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಒಂದು ಅಧ್ಯಾಯವನ್ನು ನೋಡೋಣ ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಪಾಠದೊಂದಿಗೆ ಈ ಪಾಠದಲ್ಲಿರತಕ್ಕಂತಹ ಪ್ರಮುಖ ಅಂಶಗಳು ಯಾವುವು ಅಂತಕ್ಕಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಅಂದರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಅಂಶಗಳು ಯಾವುವು ಅಂತಂದರೆ ಮೊದಲನೇದಾಗಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ಯಾವುದು ಅಂತಂದರೆ ಭಾರತ ಮತ್ತು ಯುರೋಪಿಯನ್ನರೊಂದಿಗೆ ಹೊಂದಿರತಕ್ಕಂತಹ ಒಂದು ವ್ಯಾಪಾರ ಸಂಬಂಧ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿರತಕ್ಕಂಥ ಒಂದು ವ್ಯಾಪಾರ ಸಂಬಂಧದ ಬಗ್ಗೆ ಈ ಅಧ್ಯಾಯದಲ್ಲಿ ನೋಡ್ತೀವಿ ಇನ್ನು ಎರಡನೆಯದಾಗಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಯುರೋಪಿಯನ್ನರು ಯಾರ್ಯಾರು ಅಂತಕ್ಕಂತಹ ಒಂದು ಅಂಶವನ್ನು ನೋಡ್ತೀವಿ ನಂತರದಲ್ಲಿ ಕರ್ನಾಟಿಕ್ ಯುದ್ಧಗಳನ್ನು ನೋಡ್ತಾ ಹೋಗ್ತೀವಿ ಈ ಕರ್ನಾಟಕ ಯುದ್ಧಗಳು ಯಾವ ಕಾರಣಕ್ಕಾಗಿ ನಡೆದು ಅಂತಂದರೆ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಒಂದು ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕರ್ನಾಟಿಕ್ ಯುದ್ಧಗಳು ಏನ್ಮಾಡ್ತವೆ ಅಂತಂದ್ರೆ ನಡೀತವೆ ಆ ಒಂದಷ್ಟು ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಏನು ಮಾಡ್ಬೋದು ನಾವು ತಿಳಿದುಕೊಳ್ಳಬಹುದು ನಂತರದಲ್ಲಿ ಪ್ಲಾಸಿ ಕದನ ಬಕ್ಸಾರ್ ಕದನ ಮತ್ತು ದ್ವಿಪ್ರಭುತ್ವ ಪದ್ಧತಿಯ ಬಗ್ಗೆ ಈ ಅಧ್ಯಾಯದಲ್ಲಿ ನಾವೇನು ಮಾಡ್ಬೋದು ಅಂತಂದ್ರೆ ತಿಳಿದುಕೊಳ್ಬೋದು ಇನ್ನು ಕೊನೆಯದಾಗಿ ಬ್ರಿಟಿಷರ ಆಕ್ರಮಣ ನೀತಿಯನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ಬೋದು ಬನ್ನಿ ವಿದ್ಯಾರ್ಥಿಗಳೇ ಹಾಗಾದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಮೊದಲನೆಯ ಒಂದು ಪ್ರಮುಖ ಅಂಶವನ್ನು ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ನಿಮ್ಮ ಗಮನಿಸ್ಬೋದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂದ ತಕ್ಷಣ ಒಂದು ಪ್ರಶ್ನೆ ಹೇಳ್ಬೇಕು ನಮಗೆ ಯಾವ ಪ್ರಶ್ನೆ ಅಂತಂದರೆ ಯಾಕೆ ಆಗಮನ ಅಂತಕ್ಕಂಥದ್ದು ಭಾರತಕ್ಕೆ ಯುರೋಪಿಯನರು ಯಾಕೆ ಬಂದರು ಯಾಕೆ ಬಂದರು ಅನ್ನೋ ಪ್ರಶ್ನೆಗೆ ಮೊದಲನೆಯ ಒಂದು ಪ್ರಮುಖ ಅಂಶದಲ್ಲಿನೇ ಉತ್ತರ ಇದೆ ಏನು ಅಂತಂದರೆ ವ್ಯಾಪಾರವಂತ ಸಂಬಂಧವಿರುವುದರಿಂದ ಭಾರತಕ್ಕೆ ಏನು ಮಾಡ್ತಾರೆ ಅಂತಂದರೆ ಯುರೋಪಿಯನ್ನರು ಆಗಮನವನ್ನು ಮಾಡ್ತಾರೆ ಬನ್ನಿ ನೋಡ್ತಾ ಹೋಗೋಣ ವ್ಯಾಪಾರ ಸಂಬಂಧ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿತ್ತು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸಬಹುದು ಪ್ರಾಚೀನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಕೂಡ ಭಾರತ ಮತ್ತು ಯುರೋಪಿನ ರಾಷ್ಟ್ರಗಳೊಂದಿಗೆ ಏನಾಗಿತ್ತು ಅಂತಂದ್ರೆ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟು ಪ್ರಮುಖವಾಗಿ ಯಾವ ವಾಣಿಜ್ಯ ಸಂಬಂಧಗಳು ಹೊಂದ್ಕೊಂಡಿದ್ದು ಅಥವಾ ಯಾವ ವಸ್ತುಗಳನ್ನು ಭಾರತ ಯುರೋಪಿಯನ್ನ ದೇಶಗಳಿಗೆ ವ್ಯಾಪಾರ ಮಾಡ್ತಾ ಇತ್ತು ಅಂತಂದರೆ ಪ್ರಮುಖವಾಗಿ ನೋಡ್ತಾ ಇರ್ತಕ್ಕಂಥದ್ದು ಸಾಂಬಾರು ಪದಾರ್ಥಗಳು ಭಾರತ ಪ್ರಮುಖವಾಗಿ ಯುರೋಪಿಯನ್ನರ ಜೊತೆಗೆ ಯಾವ ಮೂಲದಲ್ಲಿ ಯಾವ ಒಂದು ಪದಾರ್ಥಗಳನ್ನು ಮಾರ್ತಾ ಇತ್ತು ಅಂತಂದರೆ ಸಾಂಬಾರು ಪದಾರ್ಥಗಳ ಒಂದು ವ್ಯಾಪಾರವನ್ನು ಮಾಡ್ತಾ ಇತ್ತು ಅದರಲ್ಲಿ ಪ್ರಮುಖವಾಗಿ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಹಾಗೂ ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾಗಿರತಕ್ಕಂತಹ ಬೇಡಿಕೆ ಇತ್ತು ಈ ಬೇಡಿಕೆಯನ್ನು ಪೂರೈಸೋದಕ್ಕೋಸ್ಕರ ಭಾರತ ಮತ್ತು ಯುರೋಪರ ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ವ್ಯಾಪಾರದ ಸಂಬಂಧ ಹೊಂದಿತ್ತು ಹೌದಾ ಹಾಗಾದರೆ ಈ ವ್ಯಾಪಾರವನ್ನು ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಸ್ಥಳ ಯಾವುದು ಅಂದರೆ ಭಾರತ ಮತ್ತು ಯುರೋಪ್ ಎರಡೂ ಖಂಡಗಳ ಮಧ್ಯದಲ್ಲಿ ಒಂದು ವ್ಯಾಪಾರದ ವ್ಯವಹಾರ ನಡಿಬೇಕಾಗಿತ್ತು ವ್ಯಾಪಾರ ಸಂಬಂಧ ವೃದ್ಧಿ ಆಗಬೇಕಾಗಿತ್ತು ಅಂತ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಸ್ಥಳ ಇದೆ ಆ ಸ್ಥಳ ಯಾವುದು ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನಂತ ಕರಿತಾ ಇದ್ರು ಆ ಸಮಯದಲ್ಲಿ ಅಂತಂದ್ರೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತ ಕರಿತಾ ಇತ್ತು ನೋಡಿ ವಿದ್ಯಾರ್ಥಿಗಳೇ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಭಾರತ ಮತ್ತು ಯುರೋಪಿಯನ್ನ ರಾಷ್ಟ್ರಗಳ ಮಧ್ಯದಲ್ಲಿ ವ್ಯಾಪಾರ ಸಂಬಂಧ ನಡೀತಾ ಇತ್ತು ಆ ವ್ಯಾಪಾರ ಸಂಬಂಧ ನಡೀತಕ್ಕೋಸ್ಕರ ಇದನ್ನ ಏನಂತ ಕರಿತಾ ಇದ್ದರು ಅಂತಂದರೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತೇಳಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಕರಿತಾ ಇದ್ರು ಜೊತೆಗೆ ಇನ್ನೊಂದು ಹೆಸರಿನಿಂದ ಕರಿತಾ ಇದ್ರು ಏನು ಅಂತಂದರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತೇಳಿ ಕೂಡ ಏನು ಮಾಡ್ತಾ ಇದ್ರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಕರಿತಾ ಇದ್ದರು ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವೇ ಪ್ರಮುಖವಾಗಿತ್ತು ಭಾರತ ಮತ್ತು ಯುರೋಪ್ ಮಧ್ಯದಲ್ಲಿ ವ್ಯಾಪಾರವನ್ನು ನಡೆಸಲಿಕ್ಕೆ ಹೌದಾ ಹಾಗಾದರೆ ಈ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಯಾವ ರೀತಿ ವ್ಯಾಪಾರ ನಡೀತಾ ಇತ್ತು ಈ ನಗರವನ್ನು ಬಳಸ್ಕೊಂಡು ಯಾವ ರೀತಿ ವ್ಯಾಪಾರವನ್ನು ನಡೆಸ್ತಾ ಇದ್ರು ಅಂತಂದರೆ ನೀವು ನೋಡಬೇಕು ಏಷ್ಯಾ ರಾಷ್ಟ್ರಗಳ ವ್ಯಾಪಾರದ ಮೇಲೆ ಅರಬ್ಬರು ಅಂದರೆ ಏಷ್ಯಾ ರಾಷ್ಟ್ರಗಳಲ್ಲಿರ್ತಕ್ಕಂತಹ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಮಾಡಿದರು ಅಂತಂದರೆ ಸಾಧಿಸಿದ್ರು ಇನ್ನು ಯುರೋಪಿನ ರಾಷ್ಟ್ರಗಳ ವ್ಯಾಪಾರದ ಮೇಲೆ ಇಟಲಿಯರು ಏನು ಮಾಡಿದ್ರು ಅಂದರೆ ಏಕಸ್ವಾಮ್ಯವನ್ನು ಸ್ಥಾಪಿಸಿದ್ರು ಇಲ್ಲಿ ಯಾವ ರೀತಿ ವ್ಯಾಪಾರ ನಡೀತಾ ಇತ್ತು ಅಂತಂದರೆ ಅರಬ್ಬರು ಭಾರತದ ಅಥವಾ ಏಷ್ಯಾ ರಾಷ್ಟ್ರಗಳ ವಸ್ತುಗಳನ್ನು ತೆಗೆದುಕೊಂಡು ಕಾನ್ಸ್ಟಾಂಟಿನ್ ನಾಫೋಲ್ ನಗರದವರೆಗೂ ಬರ್ತಾ ಇದ್ದರು ಅಲ್ಲಿಂದ ಇಟಲಿಯರು ಏನು ಮಾಡ್ತಾ ಇದ್ದರು ಅಂತಂದ್ರೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಯುರೋಪಿನ ರಾಷ್ಟ್ರಗಳಲ್ಲಿ ಏನು ಮಾಡ್ತಾ ಇದ್ರು ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂದರೆ ಅರಬ್ಬರು ಏನು ಮಾಡಿದ್ರು ಏಷ್ಯಾ ರಾಷ್ಟ್ರಗಳ ಮೇಲೆ ವ್ಯಾಪಾರದ ಒಂದು ಏಕಸ್ವಾಮ್ಯವನ್ನು ಸ್ಥಾಪಿಸಿದ್ರು ಇಟಲಿಯರು ಮಾಡಿದ್ರು ಅಂತಂದ್ರೆ ಯುರೋಪಿನ ರಾಷ್ಟ್ರಗಳ ಮೇಲೆ ಮಾಡಿದ್ರು ಅಂತಂದ್ರೆ ಒಂದು ವ್ಯಾಪಾರದ ಏಕಸ್ವಾಮ್ಯವನ್ನ ಸ್ಥಾಪನೆಯನ್ನ ಮಾಡಿದ್ರು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸಬೇಕು ಕಾನ್ಸ್ಟಾಂಟಿನೋಪಲ್ ನಗರವೇ ಒಂದು ವ್ಯಾಪಾರದ ಪ್ರಮುಖ ಕೇಂದ್ರ ಸ್ಥಳವಾಗಿತ್ತು ಅದನ್ನು ಏನಂತ ಕರಿತಾ ಇದ್ರು ಅಂತಂದ್ರೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತ ಕರಿತಾ ಇದ್ರು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತಾ ಇದ್ರು ಜೊತೆಗೆ ಅರಬ್ಬರು ಮತ್ತು ಇಟಲಿಯರು ಅಂದ್ರೆ ಇಬ್ಬರ ಮಧ್ಯದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಏನು ಮಾಡ್ತಾ ಇತ್ತು ಅಂತಂದ್ರೆ ವ್ಯಾಪಾರ ನಡೀತಾ ಇತ್ತು ಇನ್ನ ಈ ಎಷ್ಟೊಂದು ಪ್ರಮುಖವಾಗಿರ್ತಕ್ಕಂತಹ ಸ್ಥಳ ಕಾನ್ಸ್ಟಾಂಟಿ ನೋಪಾಲ್ ನಗರ ಇದು ಏನಾಗುತ್ತೆ ಅಂತಂದ್ರೆ ಪತನ ಹೊಂತದೆ ಈ ನಗರವನ್ನ ಒಬ್ಬರು ವಶಪಡಿಸ್ಕೊಳ್ತಾರೆ ನೋಡಿ ಕಾನ್ಸ್ಟಾಂಟಿ ನೋಪಾಲ್ ನಗರವನ್ನ ವಶಪಡಿಸ್ಕೊಳ್ತಾರೆ ಯಾರು ವಶಪಡಿಸ್ಕೊಳ್ತಾರೆ ಯಾವಾಗ ವಶಪಡಿಸ್ಕೊಳ್ತಾರೆ ಅಂತಂದ್ರೆ ನೋಡಿ ವ್ಯಾಪಾರದ ಪ್ರಮುಖ ಕೇಂದ್ರ ಸ್ಥಳ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಗುರುತಿಸಿಕೊಂಡಿರ್ತಕ್ಕಂತಹ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಮಾಡ್ತಾರೆ ಅಂದರೆ ಕ್ರಿಸ್ತಶಕ ಹದಿನಾಲ್ಕು ನೂರ ಐವತ್ಮೂರರಲ್ಲಿ ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ ಈ ನಗರವನ್ನ ವಶಪಡಿಸಿಕೊಳ್ತಾರೆ ನೋಡಿ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅನಿಸ್ಕೊಂಡಿರತಕ್ಕಂತಹ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಹದ್ನಾಕ್ ನೂರ ಐವತ್ ಮೂರರಲ್ಲಿ ಯಾರು ವಶಪಡಿಸ್ಕೊಳ್ತಾರೆ ಅಂತಂದರೆ ಅಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ ಹೌದಾ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಟೋಮನ್ ಟರ್ಕರು ವಶಪಡಿಸಿಕೊಂಡ ನಂತರ ಇಡೀ ವ್ಯಾಪಾರದ ಎಲ್ಲ ಹಕ್ಕುಗಳು ಅಥವಾ ಆಕಾರದ ಎಲ್ಲ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸ್ತಾರೆ ಯಾರು ಅಂತಂದರೆ ಅಟೋಮನ್ ಟರ್ಕರು ಈ ಆಟೋಮನ್ ಟರ್ಕರ್ ಏನ್ ಮಾಡ್ತಾರೆ ಅಂತಂದ್ರೆ ವ್ಯಾಪಾರದ ಮೇಲೆ ತಮ್ಮ ಹಿಡಿತವನ್ನು ಏನ್ ಮಾಡ್ತಾರೆ ಅಂತಂದ್ರೆ ಸ್ಥಾಪಿಸ್ತಾರೆ ಸ್ಥಾಪಿಸುತ್ತಾರೆ ಹಿಡಿತವನ್ನ ಸ್ಥಾಪಿಸಿದ ನಂತರ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತಂದ್ರೆ ಈ ನಗರವನ್ನ ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬರ್ತವೆ ನೋಡಿ ನಾವು ಈಗಾಗಲೇ ನೋಡಿದ್ವಿ ಅರಬ್ಬರು ಏಷ್ಯಾ ರಾಷ್ಟ್ರಗಳ ವಸ್ತುಗಳನ್ನ ಕಾನ್ಸ್ಟಾಂಟಿನೋಪಲ್ಲಿ ತಗೊಂಡು ಹೋಗ್ತಾ ಇದ್ರು ಅಲ್ಲಿಂದ ಇಟಲಿಯರು ಮಾಡ್ತಾ ಇದ್ರು ಅಂತಂದ್ರೆ ಯುರೋಪಿನ ರಾಷ್ಟ್ರಗಳಿಗೆ ಆ ವಸ್ತುಗಳನ್ನ ಮಾರ್ತಾ ಇದ್ರು ಈಗ ಏನಾಯ್ತು ಅಂತಂದ್ರೆ ಈ ನಗರವನ್ನ ಅಟೊಮನ್ ಟರ್ಕರು ವಶಪಡಿಸಿಕೊಂಡ ನಂತರ ಈ ನಗರಕ್ಕೆ ಬರ್ತಕ್ಕಂತಹ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬರ್ತಕ್ಕಂತಹ ಎಲ್ಲ ವ್ಯಾಪಾರದ ಮಾರ್ಗಗಳು ಅಂತಂದ್ರೆ ಟರ್ಕರ ನಿಯಂತ್ರಣಕ್ಕೆ ಏನಾಗ್ತಾವ ಒಳಪಡ್ತು ಈ ಟರ್ಕರ ನಿಯಂತ್ರಣಕ್ಕೆ ಒಳಪಟ್ಟ ನಂತರ ಏನೆಲ್ಲ ಅಂತಂದ್ರೆ ಈ ಅವಕಾಶವನ್ನ ಬಳಸ್ಕೊಂಡು ಟರ್ಕರು ಮಾಡ್ತಾರೆ ಅಂತಂದ್ರೆ ಈ ಮಾರ್ಗದ ವ್ಯಾಪಾರದ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಲಿಕ್ಕೆ ಶುರು ಮಾಡ್ತಾರೆ ನೋಡಿ ಮುಂಚೆ ಅರಬ್ಬರು ಮತ್ತು ಇಟಲಿಯರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕಾನ್ಸ್ಟಾಂಟೀನೋ ನಗರವನ್ನು ಬಳಸಿಕೊಂಡು ಏಷ್ಯಾ ರಾಷ್ಟ್ರಗಳು ಮತ್ತು ಯುರೋಪಿಯನ್ ರಾಷ್ಟ್ರಗಳ ಮಧ್ಯದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಈಗ ಮಧ್ಯದಲ್ಲಿ ಅಟೋಮನ್ ಟರ್ಕ್ ಅವರು ಈ ನಗರವನ್ನು ವಶಪಡಿಸಿಕೊಂಡ ನಂತರ ಈ ಅವಕಾಶವನ್ನು ಬಳಸ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ಮಾರ್ಗದ ಎಲ್ಲ ವ್ಯಾಪಾರದ ಮೇಲೆ ಅವರು ಹೆಚ್ಚಿನ ತೆರಿಗೆಗಳನ್ನು ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಟ್ಯಾಕ್ಸ್ಗಳನ್ನು ಗಳನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಈ ಟ್ಯಾಕ್ಸ್ಗಳನ್ನು ಗಳನ್ನು ಹಾಕೋದ್ರಿಂದ ಏನಾಯಿತು ಅಂತಂದ್ರೆ ವ್ಯಾಪಾರ ಲಾಭದಾಯಕವಾಗಿ ಉಳಿಲಿಲ್ಲ ಮುಂಚೆ ತುಂಬಾ ಲಾಭದಾಯಕವಾಗಿರತಕ್ಕಂತಹ ವ್ಯಾಪಾರ ಇವತ್ತೇನಾಯಿತು ಅಂತಂದ್ರೆ ಅಟೋಮನ್ ಟರ್ಕರ ಹೆಚ್ಚಿನ ತೆರಿಗೆಯೊಂದಿಗೆ ಇಲ್ಲಿ ಏನಾಯಿತು ಅಂತಂದ್ರೆ ವ್ಯಾಪಾರ ಕುಸಿ ತೊಡಗಿತ್ತು ವ್ಯಾಪಾರ ಲಾಭದಾಯಕವಾಗಿ ಉಳಿಲಿಲ್ಲ ಈ ಕಾರಣಕ್ಕಾಗಿ ಏನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯುರೋಪಿಯನ್ನ ಹಲವಾರು ರಾಷ್ಟ್ರಗಳು ಭಾರತಕ್ಕೆ ಹೊಸದಾಗಿರ್ತಕ್ಕಂತಹ ಜಲಮಾರ್ಗವನ್ನ ಕಂಡುಹಿಡೀಬೇಕು ಅಂತೇಳಿ ತುಂಬಾ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಹದಿನಾಲ್ಕನೂರ ಐವತ್ ಮೂರರಲ್ಲಿ ಅಟೋಮನ್ ಟರ್ಕ್ ಅವರು ವಶಪಡಿಸಿಕೊಂಡ ನಂತರ ಜೊತೆಗೆ ಆ ಎಲ್ಲ ವ್ಯಾಪಾರದ ಎಲ್ಲ ಮಾರ್ಗಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದರಿಂದ ಯುರೋಪಿನ ಹಲವಾರು ರಾಷ್ಟ್ರಗಳು ಅಂತಂದ್ರೆ ಭಾರತಕ್ಕೆ ನಾವು ಬೇರೆ ಮಾರ್ಗವನ್ನು ಕಂಡುಹಿಡಿಬೇಕು ಭಾರತವನ್ನು ಸಂಧಿಸಲಿಕ್ಕೆ ಭಾರತದೊಂದಿಗೆ ಮರು ವ್ಯಾಪಾರವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಹೊಸ ಜಲಮಾರ್ಗಗಳನ್ನು ಅಂತ ಅಂತೇಳಿ ತುಂಬ ಜನ ತುಂಬ ಯುರೋಪಿಯನ್ ರಾಷ್ಟ್ರಗಳು ಪ್ರಯತ್ನ ಪಡ್ತಿರ್ತವೆ ಆ ಪ್ರಯತ್ನದಲ್ಲಿ ಕ್ರಿಸ್ತಶಕ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗಲ್ನ ನಾವಿಕ ವಾಸ್ಕೋಡ್ ಗಾಮ್ ಅಂತಕ್ಕಂತಹ ವ್ಯಕ್ತಿ ಭಾರತಕ್ಕೆ ಏನು ಮಾಡ್ತಾನೆ ಅಂತಂದರೆ ಕಂಡು ಕಂಡುಹಿಡಿತಾನೆ ಯಾವಾಗ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗಲ್ನ ಒಬ್ಬ ನಾವಿಕ ಆ ನಾವಿಕನ್ ಹೆಸರೇನಾಗಿತ್ತು ಅಂತಂದ್ರೆ ವಾಸ್ಕೋಡ್ಗಾಮ ಅಂತಕ್ಕಂತಹ ನಾವಿಕ ಏನು ಮಾಡ್ತಾನೆ ಭಾರತಕ್ಕೆ ಜಲಮಾರ್ಗವನ್ನು ಏನು ಮಾಡ್ತಾನೆ ಕಂಡುಹಿಡಿತಾನೆ ಹೌದಾ ಹಾಗಾದ್ರೆ ಈ ವಾಸ್ಕೋಡುಗಾಮ ಭಾರತಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಯಾವ ಸ್ಥಳಕ್ಕೆ ಬಂದ ಅಂತಂದ್ರೆ ಕಲ್ಲಿಕೋಟೆಯ ಸಮೀಪದಲ್ಲಿರ್ತಕ್ಕಂತಹ ನೋಡಿ ಭಾರತದ ಬರ್ತಕ್ಕಂತಹ ಸ್ಥಳ ಯಾವುದು ಅಂತಂದ್ರೆ ಕಲ್ಲಿಕೋಟೆಯ ಸಮೀಪದಲ್ಲಿರ್ತಕ್ಕಂತಹ ಕಪ್ಪಡ್ ಅಥವಾ ಕಾಪಡ್ ಅಂತಕ್ಕಂತಹ ಸ್ಥಳಕ್ಕೆ ವಾಸ್ಕೋಡು ಘಾಮ ಏನು ಮಾಡ್ತಾನೆ ಅಂತಂದರೆ ಬರ್ತಾನೆ ಈ ಜಲಮಾರ್ಗದೊಂದಿಗೆ ಏನಾಗುತ್ತೆ ನೋಡಿ ಮೊದಲೇ ಏನಾಗಿತ್ತು ಕಾನ್ಸ್ಟಾಂಟೀನ ಪ್ರವೇಶಪಡಿಸಿಕೊಂಡ ನಂತರ ವ್ಯಾಪಾರದಲ್ಲಿ ಲಾಭ ಇರೋದಕ್ಕೋಸ್ಕರ ಯುರೋಪಿನ ಹಲವಾರು ರಾಷ್ಟ್ರಗಳ ನಾವಿಕರು ಜಲಮಾರ್ಗವನ್ನು ಶೋಧಿಸಲಿಕ್ಕೆ ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆ ಪ್ರಯತ್ನದಲ್ಲಿ ವಾಸ್ಕೋಡ್ ಗಾಮ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಸಫಲತೆಯನ್ನು ಪಡ್ಕೊಳ್ತಾನೆ ಭಾರತದ ಮೊಟ್ಟ ಮೊದಲ ಎಲ್ಲಿ ಬರ್ತಾನೆ ಅಂತಂದರೆ ಕಲ್ಲಿಕೋಟೆಯ ಸಮೀಪದಲ್ಲಿರ್ತಕ್ಕಂತಹ ಕಾಪಾಡ್ ಅಂತಕ್ಕಂತಹ ಸ್ಥಳಕ್ಕೆ ಬರ್ತಾನೆ ಈಗ ಭಾರತಕ್ಕೆ ಹೊಸ ಜಲಮಾರ್ಗ ಸಿಕ್ತು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಮತ್ತೆ ವ್ಯಾಪಾರ ಶುರುವಾಯಿತು ಹೇಗೆ ಶುರುವಾಗುತ್ತೆ ನೋಡಿ ಈ ಜಲಮಾರ್ಗ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಏರ್ಪಡಿಸ್ತು ನೋಡಿ ನೂರ ತೊಂಬತ್ತೆಂಟರಲ್ಲಿ ಕಂಡುಹಿಡಿದಿರತಕ್ಕಂತಹ ವಾಸ್ಕೋಡ್ ಗಾಮನ ಈ ಜಲಮಾರ್ಗ ಭಾರತಕ್ಕೆ ಏನು ಮಾಡತು ಅಂತಂದರೆ ಮರು ವ್ಯಾಪಾರ ಸಂಬಂಧವನ್ನು ಏರ್ಪಡಿಸ್ತು ಈ ಮರು ವ್ಯಾಪಾರದಲ್ಲಿ ಅಥವಾ ಮರು ವ್ಯಾಪಾರ ಸಂಬಂಧದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದಿರತಕ್ಕಂಥವ್ರು ಯಾರು ಯುರೋಪಿಯನ್ನರು ಅಂತಂದರೆ ಪೋರ್ಚುಗೀಸರು ಏನಾಗ್ತಾರೆ ಭಾರತಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಯುರೋಪಿಯನರು ವಿದ್ಯಾರ್ಥಿಗಳೇ ಇವತ್ತಿನ ಇದನ್ನು ಇಷ್ಟು ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳು